ಇನ್ನು ಮುಂದಿನ ಸುದ್ದಿ, ಗುಜರಾತ್ ಮಹಾರಾಷ್ಟ್ರ ಸೇರಿದಂತೆ ದೇಶದ ಕೆಲ ರಾಜ್ಯಗಳ ಕರಾವಳಿಗೆ ಭಾಗದಲ್ಲಿ ಬಿಪರ್ಜಾಯ್ ಸೈಕ್ಲಾನ್ ರೌದ್ರಾವತಾರವನ್ನು ತಾಳಿದೆ. ಬಿರುಗಾಳಿ ಸಮೇತ ಭಾರಿ ಮಳೆ ಆಗ್ತಾ ಇದೆ. ಬಿಪರ್ಜಾಯ್ ಚಂಡಮಾರುತದ ಎಫೆಕ್ಟ್ ಪಾಕಿಸ್ತಾನದ ಒಂದಷ್ಟು ಪ್ರಾಂತ್ಯಗಳು ಮತ್ತು ಗುಜರಾತ್ನ ಒಂದಷ್ಟು ಪ್ರಾಂತ್ಯಗಳಿಗೆ ತಲ್ಲಣವನ್ನು ಸೃಷ್ಟಿಸಿರೋದು, ಜೊತೆಯಲ್ಲೇ ಇಡೀ ರಾಜ್ಯದ ಕರಾವಳಿಗೆ ಕೂಡ ಒಂದು ರೀತಿಯ ಅಲ್ಲೋಗ ಕಲ್ಲೋಲ ಆಗುವಂಥ ಭೀತಿ ಎದುರಾಗಿದೆ. ಇದೀಗ ಕರ್ನಾಟಕದ ಕರಾವಳಿ ಭಾಗದ ಪ್ರದೇಶಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರಸಿದ್ಧ ಕಾಪು ಬೀಚ್ ಬದಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಕರ್ನಾಟಕದ ಕರಾವಳಿಯಲ್ಲಿ ಎಲ್ಲ ಬೀಚ್ಗಳ ಅಂದರೆ ಸಾಮಾನ್ಯವಾಗಿ ಜನರು, ಪ್ರವಾಸಿಗರು ಅಥವಾ ಮೀನುಗಾರರು ಹೆಚ್ಚಾಗಿ ಯಾವ ಬೀಚ್ಗಳ ಬಳಿ ಓಡಾಡ್ತಾರೆ ಅಂಥ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನೀರಿಗೆ ಇಳಿಯಲಂತೆ ಸೂಚಿಸಲಾಗಿದೆ, ಮೀನುಗಾರಿಕೆ ಮಾಡದಂತೆ ಕಟ್ಟೆಚ್ಚರ ಘೋಷಿಸಲಾಗಿದೆ, ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಚಂಡಮಾರುತ ಸೈಕ್ಲೋನ್ನ ಜೊತೆಯಲ್ಲೇ ಮಳೆ ಕೂಡ ಆಗೋ ಸಾಧ್ಯತೆ ಇದ್ದು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶವನ್ನು ಕೇಂದ್ರ ಸರ್ಕಾರವೂ ಕೊಟ್ಟಿದೆ, ರಾಜ್ಯ ಸರ್ಕಾರ ಕೂಡ ಕೊಟ್ಟಿದೆ. ಈಗಾಗಲೇ ಕಡಲ ತಡಿಯಲ್ಲಿ ಬೃಹತ್ ಅಲೆಗಳು ಅಪ್ಪಳಿಸ್ತಿದ್ದು ಒಂದಷ್ಟು ಕಡಲ ಕೊರತ ಶುರುವಾಗಿದೆ. ಕಡಲ ತಡಿಯಲ್ಲಿ ಯಾರೆಲ್ಲ ಮನೆ ಕಟ್ಕೊಂಡಿದ್ರು ತುಂಬಾ ಭಯದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದಷ್ಟು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕೂಡ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮನವಿ ಕರ್ನಾಟಕ ಟಿ ವಿಯದ್ದು ಕೂಡ. ತುಂಬಾ ಕೇರ್ಫುಲ್ ಆಗಿರಬೇಕು ಸಮುದ್ರದ ದಡದಲ್ಲಿ ಇರುವಂತಹ ಜೀವನ ನಡೆಸುತ್ತಿರುವಂತಹ ಜನರು. ಏನೋ